ರಿಸಲ್ಟ್ಸ್ ನಾವು ಕಲಬುರಗಿ ಉತ್ತರ ಮತಕ್ಷೇತ್ರ. ಹತ್ತು ಸಾವಿರದ 470 ಕರೆಗಳು ಇನ್ ಟೋಟಲ್ ಬಂದಿರೋದು. ಪುರುಷರು 9486 ಜನ, ಮಹಿಳೆಯರು 984 ಜನ ಓಟ್ ಹಾಕಿರೋದು. ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾದಂಥ ಮತಗಳು 702. ಭಾರತೀಯ ಜನತಾ ಪಕ್ಷ 4735 ಮತಗಳನ್ನು ಪಡೆದುಕೊಂಡಿದೆ. ಅದರಲ್ಲಿ ಗಂಡು ಮಕ್ಕಳ ಮತಗಳು 4310, ಹೆಣ್ಮಕ್ಕಳು 425. JDSU 1358 ಮತಗಳನ್ನು ಪಡೆದುಕೊಂಡಿದೆ. ಅದರಲ್ಲಿ ಪುರುಷ ಮತಗಳು ಎಷ್ಟು? 1253, ಮಹಿಳಾ ಮತಗಳು 105. ಕಾಂಗ್ರೆಸ್ಸು 3675 ಮತಗಳನ್ನು ಪಡೆದುಕೊಂಡಿದೆ. ಇಟ್ ಮೀನ್ಸ್ ದಟ್ BJP ಈಸ್ ಲೀಡಿಂಗ್ ಫ್ರಮ್ ದಿ ಫ್ರಾಂಟ್. ಕಾಂಗ್ರೆಸ್ ಪರ ಪುರುಷರು 3299 ಜನ, ಹೆಣ್ಮಕ್ಕಳು 376 ಜನ ಓಟ್ ಹಾಕಿದ್ದಾರೆ. ಔಟ್ ಆಫ್ 10,470 ವೋಟ್ಸ್, 10,470 ವೋಟ್ಗಳು. BJPಯ ಸ್ಟ್ರೈಕ್ ರೇಟ್ ಈಸ್ ಅಬೌಟ್ 45%, 45%. ಕಾಂಗ್ರೆಸ್ 35%ನಷ್ಟು ಸ್ಟ್ರೈಕ್ ರೇಟನ್ನು ಹೊಂದಿದೆ. JDS ಪರ 13% ಮತಗಳು ದಾಖಲಾಗಿದ್ದಾವೆ. ಇತರೆ ಅಭ್ಯರ್ಥಿಗಳ ಪರವಾಗಿ 7% ಮತಗಳು ಚಲಾವಣೆಯಾಗಿದೆ. ಕಾಂಗ್ರೆಸ್ನ ವಿರುದ್ಧ 1060 ಮತಗಳ ಅಂತರದಿಂದ ನಮಗೆ ಬಂದಿರುವ 10,470 ಕರೆಗಳಲ್ಲಿ BJP ಮುನ್ನಡೆಯನ್ನು ಕಾಪಾಡಿಕೊಂಡಿದೆ. ಸೊ ಇಟ್ ಇಸ್ ಆಲ್ ದಿ ವೇ BJP. ನಮ್ಮ ಸಮೀಕ್ಷೆಯಲ್ಲಿ BJP ಕಾಂಗ್ರೆಸ್ ನಡುವಿನ ಫೈಟ್ನಲ್ಲಿ BJPಗೆ ಮತದಾರರು ಜೈ ಅಂದಿದ್ದಾರೆ. ಹಾಲಿ ಶಾಸಕಿ ಕಾಂಗ್ರೆಸ್ನ ಖನೀಜ್ ಫಾತಿಮಾ ಕಣಕ್ಕಿಳಿದ್ರೆ ಸೋಲಬಹುದು ಅನ್ನುವ ಮುನ್ಸೂಚನೆ ಇದೆ. ಕಳೆದ ಬಾರಿ ಬಹಳ ಕಡಿಮೆ ಅಂತರದಲ್ಲಿ ಸೋತಿದ್ದಂಥ BJPಗೆ ಈ ಸಲ ಗೆಲುವು ಸಿಗಬಹುದಾ? ಅನುಕಂಪದ ಆಧಾರದಲ್ಲಿ ಜಯಗಳಿಸಿದಂಥ ಖನೀಜ್ ಫಾತಿಮಾ ಅವರಿಗೆ ಸೋಲಿನ ಭೀತಿ ಇದೆ. ಅದು ನಮ್ಮ ಸರ್ವೆಯಿಂದ ಗೊತ್ತಾಗ್ತಾ ಇದೆ. ನಿಮ್ಮ ಸರ್ವೆ ಬೇರೆ ಇರ್ಬೋದು, ನಾವಿಲ್ಲ ಅಂತ ಅನ್ನೋದಿಲ್ಲ. ನಮ್ಮ ಸರ್ವೆ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಜಿದ್ದಾಜಿದ್ದಿನ ಫೈಟ್ ಇದೆ. ಕಾಂಗ್ರೆಸ್ನ ವಿರುದ್ಧ BJP ಮುನ್ನಡೆಯನ್ನು ಕಾಪಾಡಿಕೊಂಡಿದೆ. BJP ಟಿಕೆಟ್ಗೆ ಚಂದು ಪಾಟೀಲ್, ಶಿವಕಾಂತ್ ಮಹಾಜನ್ ನಡುವೆ ಸಿಕ್ಕಾಪಟ್ಟೆ ಫೈಟ್ ಇದೆ. ಕಳೆದ ಬಾರಿ BJPಯಿಂದ ಸ್ಪರ್ಧೆ ಮಾಡಿ ಸೋತಿದ್ರು ಚಂದು ಪಾಟೀಲ್ರು. JDS ಪಕ್ಷದಿಂದ ನಾಜಿರ್ ಹುಸೇನ್ ಉಸ್ತಾದ್ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಇದು ಕಲಬುರಗಿ ಉತ್ತರ ಕ್ಷೇತ್ರದ ಸಮೀಕ್ಷೆಯ ಸದ್ಯದ ಟ್ರೆಂಡ್. ಲೆಟ್ಸ್ ಗೋ ಟು ದಿ ಗ್ರಾಫಿಕ್ಸ್. ಗ್ರಾಫಿಕ್ಸ್ ಹಿಂಗ ಅದೇ, 45% BJP, 35% ಕಾಂಗ್ರೆಸ್, 13% JDS, 7% ಇತರರು.